ಈಗ ರಾಜ್ಯದಲ್ಲಿ ರಾಜಕೀಯ ಚರ್ಚೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಬಿಜೆಪಿಯ ಜೊತೆಗೆ ಜೆಡಿಎಸ್ ವಿಲೀನವಾಗ್ಬಿಡುತ್ತೆ ಪಕ್ಷ ಅಂತಿದ್ದಾರೆ ಬಟ್ ಈಗಷ್ಟೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದರೆ ಯಾವ ಕಾರಣಕ್ಕೂ ಕೂಡ ವಿಲೀನ ಆಗಲ್ಲ ನಾವು ಸ್ವತಂತ್ರವಾಗೇ ಇರ್ತೀವಿ ಅಂತ ನಮ್ಮ ಜೊತೆಗೆ ಬಸವರಾಜ್ ಹೊರಾಟಿ ಅವರಿದ್ದಾರೆ ವಿಧಾನ ಪರಿಷತ್ ನ ಸದಸ್ಯರು ಹಿರಿಯರು ನಮಸ್ತೆ ಸರ್ ನಮಸ್ಕಾರ ಅರುಣ್ ನಮಸ್ಕಾರ ವಿಲೀನ ಆಗಬೇಕಾ ಆಗಬಾರ್ದ್ರಿ ಸರ್ ವಿಲೀನ ಆಗಕ ನಮ್ದು ಸಹಮತಿ ಇಲ್ಲ ವಿಲೀನ ಆಗುವಂಥದ್ದು ಪ್ರಶ್ನೆ ಬಂದಿಲ್ಲ ಈಗ ಚರ್ಚೆ ಏನಂದ್ರೆ ನಮ್ಮ ನಮ್ಮಲ್ಲಿ ನಡೆದಂತ ಚರ್ಚೆ ಇದು ಜೆ ಬಿಜೆಪಿ ಕೂಡ ನಾವು ಹೊಂದಾಣಿಕೆಯನ್ನು ಮಾಡ್ಕೊಂಡು ರಾಜಕಾರಣ ಮಾಡಬೇಕು ಹೆಂಗತ್ ನಮ್ಮ ನಮ್ಮಲ್ಲಿ ಚರ್ಚೆ ಆಗಿತ್ತು ಇದು ಕುಮಾರಸ್ವಾಮಿ ಅವರು ಒಂದ್ಸರಿ ನಮಗೆ ಸಹಜವಾಗಿ ಕ್ಯಾಶುವಲ್ ಆಗಿ ನಾನು ಕೇಳಿದ್ರು ಅವಾಗ ನಾವು ಹೇಳಿದ್ವಿ ವಿಲೀನ ಆಗುವಂತ ಅವರು ಒಪ್ಪಂಗಿಲ್ಲ ವಿಲೀನ ಆಗಕ ಅವ್ರದ್ದು ಸಹಮತಿ ಇಲ್ಲ ನಮ್ದು ಇಲ್ಲ ಬಟ್ ಇನ್ಮೇಲೆ ಬರುವಂತ ದಿನಮ ಯಾವ ರಾಜಕೀಯ ಪಕ್ಷಗಳು ಸ್ಪಷ್ಟ ಬಹುಮತ ಪಡೆಯಂಗಿಲ್ಲ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿದ್ರಿಂದ ಮತ್ತೀಗ ಬಿಜೆಪಿ ಕೂಡ ಹೊಂದಾಣಿಕೆ ಮಾಡ್ಕೋತ ಯಾರಾದ್ರೂ ಪ್ರಪೋಸಲ್ ಇಟ್ಟಿರಬಹುದು ನಮಗ್ ಗೊತ್ತಿಲ್ಲ ಅವಾಗ ಬಂದಾಗ ಆ ಹಿನ್ನೆಲೆಯಲ್ಲಿ ನಾನು ಕೆಲವು ವಿಚಾರಗಳನ್ನು ಹೇಳಿದೆ ಮಾಡೋ ಸೂಕ್ತ ಅಂತ ಹೇಳಿದೆ ಆ ಹಿನ್ನೆಲೆಯಲ್ಲಿ ನಾವು ಮುಂದೆ ಬರುವಂತ ದಿನಮಾಳಲ್ಲಿ ನಮ್ಮ ನಮ್ಮಲ್ಲಿ ಚರ್ಚೆ ಆಗಿದೆ ಈಗ ಅದಕ್ಕೆ ನಾವು ಒಂದು ಸಭೆಯನ್ನು ಕರಿಬೇಕಾಗ್ತದೆ ನಮ್ಮ ದೇವೇಗೌಡರಿಗೆ ಅಥವಾ ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಸಭೆಯನ್ನು ಕರೆದು ಚರ್ಚೆ ಮಾಡಿ ಮಾಡಬೇಕಾಗ್ತಿದೆ ಇದು ಊಹಾಪೋಹಗಳಲ್ಲ ಅದಕ್ಕೆ ಸ್ಪಷ್ಟವಾದಂತ ಒಂದು ನಮಗ ಆಗಲಿ ಜಂಡಗಾಗ್ಲಿ ನಮ್ಮ ಪಕ್ಷದವ್ರಿಗಾಗಲಿ ಹೇಳುವಂತ ಕೆಲಸವನ್ನು ಮಾಡ್ಬೇಕಾಗತ್ತೆ ನಾವು ಆ ಹಿನ್ನೆಲೆಯಲ್ಲಿ ಸಮೀಪದಲ್ಲಿ ಒಂದು ಸಭೆ ಕರಿಬಹುದು ನಮ್ಮವರು ಕರೆದಾಗ ಚರ್ಚೆ ಮಾಡಿ ಹೇಳ್ತೀವಿ ವಿಲೀನಂತೂ ಆಗೋ ಪ್ರಶ್ನೆ ಬರೋಂಗಿಲ್ಲ ಯಾಕಂದ್ರೆ ನಮ್ಮ ಪಕ್ಷ ವಿಲೀನ ಆದ್ರೆ ಅದಕ್ಕೇನು ಸ್ಟ್ಯಾಂಟಿಟಿ ಉಳಿಯಂಗಿಲ್ಲ ನಾನು ನಾನು ಒಪ್ಪಂಗಿಲ್ಲ ವಿಲೀನ್ ತಾವು ತಾವು ಹಿರಿಯರಾಗಿದ್ದರೋದ್ರಿಂದ ಹಲವು ರಾಜ್ಯಗಳಲ್ಲಿ ಏನು ಪರಿಸ್ಥಿತಿ ಆಗಿದೆ ಅಂತ ತಮ್ಮ ಕೂಡ ಅರಿವಿದೆ ಯಾವ ಪ್ರಾದೇಶಿಕ ಪಕ್ಷ ಇಲ್ಲದೆ ಇದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳೇ ತಮ್ಮ ಮೇಲಾಟಗಳನ್ನು ಮಾಡ್ಬಿಡುತ್ತೆ ಆ ರಾಜ್ಯಕ್ಕೆ ಒಂದು ಗಟ್ಟಿತನ ಅನ್ನೋದು ನಿಲ್ಲಲ್ಲ ಬರೀ ರಾಷ್ಟ್ರೀಯ ಪಕ್ಷಗಳನ್ನ ಹೇಳ್ಕೊಂಡೇ ಬಿದ್ದು ಬಿಡಬೇಕಾಗತ್ತೆ ಅನ್ಸುತ್ತೆ ಪ್ರಾದೇಶಿಕ ಪಕ್ಷ ವಿಲೀನ ಆಗೋದು ಸರಿನಾ ಸರ್ ಅಲ್ಲ ಅದನ್ನ ಹೇಳಿದ ಅರುಣ್ ವಿಲೀನ ಆಗುದ್ ಸರಿ ಅಲ್ಲ ವಿಲೀನ ಆಗಬಾರ್ದೀಗ ಬಿಹಾರದಾಗದೆ ಬೇರೆ ಈಗ ಆಂಧ್ರದ ಏನ್ ತೆಲಂಗಾಣದ ಏನಾಯ್ತಿ ಈಗ ಇಂತ ಅನ್ನೋದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಕಿಂತ ಕೆಳಗಿನ ಇದ್ದವ್ರು ಕೆಲವ್ರು ಶಾಸಕರು ಹೊಸ ಬಂದವರು ಅವರೆಲ್ಲ ವಿಚಾರವನ್ನು ನೋಡಿದ್ರ ಹೊಂದಾಣಿಕೆ ಅನಿವಾರ್ಯ ಅಂತ ಹೇಳಿ ನಮ್ಮ ಅಭಿಪ್ರಾಯ ಇದು ಪಕ್ಷದ ಅಭಿಪ್ರಾಯ ಅಲ್ಲ ಇದು ನಮ್ಮಂತ ನಾಲ್ಕು ನಾಕ್ ಜನರ ಅಭಿಪ್ರಾಯ ನನ್ಕಿದ್ ಜೂನಿಯರ್ ಇದ್ದವ್ರು ನನ್ ಕೇಳಿದಾಗ ಇಂತ ಹೇಳಿದಾಗ ಇವೆಲ್ಲ ಅನಿವಾರ್ಯ ಮಾಡಬೇಕಾಗ್ತಿದೆ ಮಾಡುದ್ ಸೂಕ್ತ ಅಂತ ನಮ್ಮ ಅಭಿಪ್ರಾಯನ ವ್ಯಕ್ತ ಮಾಡಿವಿ ನಾವು ನಾವು ನಮ್ಮ ಅಭಿಪ್ರಾಯನ ವ್ಯಕ್ತ ಮಾಡಿವಿ ಹೇಳಿ ಸೂಕ್ಷ್ಮವಾಗಿ ನಾವು ಕುಮಾರಸ್ವಾಮಿ ಅವ್ರು ನಾ ಮಾತಾಡಿವಿ ಉಳ್ದವರ್ದ್ ಗೊತ್ತಿಲ್ಲ ನೀವೊಂದ್ ಹೊರಟಿ ಮಾತನ್ನು ಹೇಳಿದ್ರಿ ದೇವೇಗೌಡ್ರಿ ನಿಮ್ಮ ಪಾಡಿಗೆ ನೀವು ಸುಮ್ನೀರಿ ಅಂತ ಹೇಳಿದ್ದೀವಿ ಅಂತ ಹೇಳಿ ಅಂದ್ರೆ ಎರಡು ಟೈಮ್ ಅಲ್ಲಿ ಆಗಿರುವಂತ ಕಾಂಗ್ರೆಸ್ ಜೊತೆಗೆ ಮಾಡಿದಂತ ಮೈತ್ರಿ ಎರಡೂ ಟೈಮ್ ಅಲ್ಲಿ ಹೇಗೆ ಇಲ್ಲಿಲ್ಲ ನಾನ್ ಹಂಗೆ ಹೇಳಿಲ್ಲ ಕೆಲವರು ಏನಂದ್ರು ಅದನ್ನ ತಿರುಚಿ ಬರ್ದರು ಟಿವಿ ನೋಡ್ರಿ ನಾ ಏನ್ ಹೇಳಿದೆ ಅಂದ್ರೆ ಇದನ್ನ ಇವ್ರು ಕೇಳಿದ್ರೆ ದೇವೇಗೌಡರು ಒಪ್ತಾರೆ ಹೆಂಗಂತ ದೇವೇಗೌಡ ಖಂಡಿತ ಒಪ್ಪಂಗಿಲ್ಲ ಅವ್ರಿಗೆ ನಾವು ಹೇಳಿದ್ರು ಕಷ್ಟ ಹೇಳಿದ್ರು ಕಷ್ಟ ಅವರ ರಾಜಕೀಯ ಅವ್ರ ಪ್ರಿನ್ಸಿಪಲ್ಗಳು ಇವತ್ತು ನಡೆಯಂಗಿಲ್ಲ ಅದಕ್ಕೆ ಈಗಿನ ದಿನಮಾನಗಳಲ್ಲಿ ಅವ್ರಿಗೆ ಹೆಂಗ್ ಮಾಡಬೇಕು ನಾವ್ ಏನ್ ಮಾಡ್ಬೇಕು ಅವ್ರಿಗೆ ಹೇಳೋನು ಬ್ಯಾಡ್ ಹೇಳಿದ್ರ ಅದ್ರ ಬ್ಯಾಡ್ ಅಂದ್ರೆ ಅಂದ್ರೆ ಮುಂದ ನಾವ್ ಏನ್ ಮಾಡೋಕ್ ಆಗುದಿಲ್ಲ ಮತ್ತ ಅವ್ರು ಮಾಡಂತ ಅನ್ನೋದಿಲ್ಲ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ನಾವ್ ಹೆಂಗ ಸುಮ್ಮನೆ ಇರೋ ಸಾಧ್ಯ ಐತಿ ಅಂತ ಹಿಂಗ ಹೇಳಿದೆ ನಾನು ಅವ್ರಿಗೆ ಹೇಳಂಗಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಈಗ ಹೇಳಿಕೆಗೂ ಸರ್ ನೀವು ಕೊಡುವಂತ ಹೇಳಿಕೆಗೂ ಇತ್ತೀಚಿನ ದಿನಗಳಲ್ಲಿ ದೇವೇಗೌಡರು ಯಾವುದಕ್ಕೂ ಕೂಡ ಮಾತನಾಡದೆ ಇರೋದಕ್ಕೂ ಬಹಳ ತಾಳೆ ಆಗ್ತಾ ಇದೆ ಇಲ್ಲ ಇಲ್ಲ ಅವ್ರೇನಂದ್ರ ದೇವೇಗೌಡರು ಏನಂದ್ರ ಈಗ ನಮಗೆಲ್ಲಾ ಗೈಡ್ ಮಾಡ್ತಾರೆ ನಮಗೆ ಯಾವಾಗಾದ್ರೂ ಮತ್ತೆ ನಾವೇನಂದ್ರ ಪ್ರತಿಯೊಂದು ಅವರ ರಾಜಕೀಯ ಅನುಭವ ನಮ್ಗೆ ಯಾರಿಗೂ ಇಲ್ಲ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಅವರಿಗಾಗ್ಲಿ ಯಾರಾಗಲಿ ಇಲ್ಲ ಅವ್ರಿಗೆ ಹೇಳಬೇಕಾಗ್ತಿದೆ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಆಮೇಲೆ ನಾವು ತೀರ್ಮಾನ ಮಾಡಿ ಅವ್ರಿಗೆ ಅಂತ ಹೇಳಿವಿ ಇಂಥದ್ರೆ ನಾವೇನಂದ್ರೆ ದೇವೇಗೌಡರಿಗೆ ನಾವು ಸುಮ್ಮ ಇರೋಂಥ ಹೇಳಕ್ ಹೆಂಗತಿ ಸುಮ್ಮ ಇರೋಂಥ ಹೇಳಕ್ ಮಾಡ್ಬೇಕತಿ ಅನ್ನುವಂತ ಮಾತನ್ನ ನಾವು ಮಾತಾಡಿದ್ವಿ ಅದರ ಅರ್ಥ ಅವ್ರ ಮಾತು ಕೇಳಬಾರ್ದು ಅಂತಲ್ಲ ನಾವೆಲ್ಲ ಏನ ಮಾಡಿದ್ರೂ ಅವ್ರಿಗೆ ಕೇಳೇ ಮಾಡಬೇಕಾಗ್ತಿದೆ ಯಾಕಂದ್ರೆ ಅವ್ರಿಗೆ ಇರುವಂತ ಅನುಭವ ಇವತ್ತು ನಮ್ಮ ಪಕ್ಷದಲ್ಲಿ ಸಹಿತ ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ ಎಲ್ಲಿವರೆಗೆ ದೇವೇಗೌಡರು ಇರ್ತಾರ ಅಲ್ಲಿವರೆಗೆ ನಮ್ಮ ಪಕ್ಷ ಭಾಳ ಗಟ್ಟಿಯಾಗಿ ಯಾವುದೇ ಒಂದು ತೀರ್ಮಾನಕ್ಕೆ ಬದ್ರ ಆಗ್ತೀವಿ ಬಟ್ ಅವ್ರ ನಂತರ ನಮಗಂತ ತೀರ್ಮಾನ ಆಗೋದಿಲ್ಲ ಅದಕ್ಕೆ ದೇವೇಗೌಡರಿಗೆ ನಾವು ನೀವು ಸುಮ್ಮೀರಿ ಅಂತ ಹೆಂಗೆ ಹೇಳಕ್ಕಾಗತ್ತೀ ದೇವೇಗೌಡ ನಾವು ಇಷ್ಟೇ ಹೇಳ್ಬೋದು ಸರ್ ಈಗಿನ ಹೊಸ ರಾಜಕೀಯ ಅದು ಏನಂದ್ರೆ ಕುಮಾರಸ್ವಾಮಿ ಅವ್ರು ಹೇಳೋಕ್ಕಿಲ್ಲ ಅವ್ರಿಗೆ ಅದು ನಮ್ಮಂತವ್ರು ಹೇಳಬೇಕು ಸರ್ ಈಗಿನ ರಾಜಕೀಯ ಒಳಗೆ ಸ್ವಲ್ಪ ನಮ್ಗಟ್ಟು ಪರ್ಮಿಷನ್ ಗಿರ್ಮಿಷನ್ ಕೊಡಿರಿ ನಮ್ಮ ನಿರ್ಣಯವನ್ನು ತಗೊಳಕ ಏನಾದ್ರು ಪರಿ ಆಗ್ತಿದೆ ನೋಡ್ತೀವಿ ಅನ್ನುವಂತ ಮಾತನ್ನು ಹೇಳ್ಬೋದು ಹೊರತಾಗಿ ಮಾನ್ಯ ಹೊರಟಿ ಸರ್ ಮಾನ್ಯ ಹೊರಟ್ಟಿ ಸರ್ ಹೆಂಗ್ ಸಾಧ್ಯ ಮಾನ್ಯ ಹೊರಟ್ಟಿ ಸರ್ ಆಗುದಿಲ್ಲ ಬಿಜೆಪಿ ರಾಜ್ಯದಲ್ಲಿ ಎರಡೇ ಸೀಟ್ಗಳನ್ನ ತಗೊಂಡಿರುವಂತ ಸಂದರ್ಭದಲ್ಲಿ ಎರಡೇ ಸೀಟ್ಗಳನ್ನ ಇರಬೇಕಾದ ತಗೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಅದಕ್ಕೆ ವಿರೋಧ ಪಕ್ಷವಾಗಿದ್ದು ಜೆಡಿಎಸ್ ಬಿಜೆಪಿ ಎಲ್ಲೂ ಕೂಡ ಇರಲಿಲ್ಲ ಆದ್ರೆ ಜೆಡಿಎಸ್ ಪಕ್ಷ ತನ್ನ ಉತ್ತರ ಕರ್ನಾಟಕದಿಂದ ಜೊತೆಗೆ ಹಲವು ಭಾಗಗಳಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಬಂತು ವೋಟರ್ಸ್ ಗಳನ್ನ ಕಳ್ಕೊಳ್ತಾ ಬಂತು ಆ ವೋಟರ್ಸ್ ಗಳನ್ನ ಪಡೆಯುವಂತ ಯೋಚನೆಯನ್ನ ಮಾಡ್ತಾ ಇಲ್ಲ ಬದಲಾಗಿ ಬಿಜೆಪಿ ಜೊತೆಗೆ ವಿಲೀನ ಮಾಡುವಂತ ಯೋಚನೆ ಮಾಡ್ತಾ ಇದೆ ಅಂತಂದ್ರೆ ಸೋಲನ್ನ ಅನಿಸ್ತಾ ಇದೆ ಜೆ ಡಿ ಎಸ್ ಇಲ್ಲಿಲ್ಲ ಈಗ ನಾಡಂತೀನಿ ಜನತಾ ಪರಿವಾರ ಆವಾಗಿನ ಕಾಲಕ್ಕೆ ಹೆಗಡೆ ಬೊಮ್ಮಾಯಿ ದೇವೇಗೌಡರು ರಾಜಯ್ಯವ್ರು ಅಂಥವ್ರು ಇದ್ದಾಗಿಂದ ಜನತಾ ಪರಿವಾರ ಬೇರೆ ಈಗಿನ ಜನತಾದಳು ಬೇರೆ ಇವಾಗ ಏನಾಗಿದೆ ಅಂದ್ರೆ ಕಾಲಕ್ರಮೇಣವಾಗಿ ಹೆಚ್ಚು ಕಡಿಮೆ ಆಯ್ತು ನಾವು ಒಪ್ಕೊಳ್ತೀನಿ ನೀವು ಹೇಳೋದು ನಾವೇನಂದ್ರೆ ಪಕ್ಷ ಸಂಘಟನೆಯಲ್ಲಿ ಸ್ವಲ್ಪ ಹಿಂದೆ ಬಿದ್ದೀವಿ ಅದಕ್ಕೆ ಹಲವು ಕಾರಣಗಳಿದಾವೆ ಜನಾನು ಹಂಗಾಗ್ಯಾರ ಮೊದಲ ನಂಗೆ ಜನ ಇಲ್ಲಿಗ ಆ ಜನರನ್ನು ಕೂಡಿಸೋಕೆ ನಾವು ಪ್ರಯತ್ನ ಮಾಡಿದ್ದು ಆಗಿಲ್ಲ ಆದ್ರೆ ಏನಂದ್ರೆ ನಮ್ಗಿಂತ ಈಗೇನು ಬಂದಾರಲ್ಲ ಹೊಸ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಆಮೇಲೆ ಯುವಕರು ಅವರ ಭವಿಷ್ಯದ ಬಗ್ಗೆ ವಿಚಾರ ಮಾಡುವಾಗ ನಾವು ಇನ್ನೊಬ್ಬರು ಕೂಡ ಹೊಂದಾಣಿಕೆ ಮಾಡಿಕೊಂಡ್ರು ಒಳ್ಳೇದಣ್ಣು ಅಂತ ಭಾವನೆಯನ್ನು ನಮ್ಮ ಮುಂದೆ ವ್ಯಕ್ತ ಮಾಡ್ಯಾರ ಭಾಳ ಮಂದಿ ಆ ಹಿನ್ನೆಲೆಯಲ್ಲಿ ಪರಾಣೋದಾರ ವಿರೋಧದ ಬಟ್ ಸಂಪೂರ್ಣವಾಗಿ ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡಿದ ನಂತರ ಅಲ್ಟಿಮೇಟ್ಲಿ ಸೋಲನ್ನ ಸ್ವೀಕಾರ ಮಾಡ್ತಾ ಅಂತಾನೆ ಅರ್ಥ ಪಕ್ಷ ಸಂಘಟನೆ ಮಾಡಬೇಕು ಪಕ್ಷವನ್ನ ಗಟ್ಟಿಯಾಗಿ ಬೆಳೆಸಬೇಕು ಇನ್ನೊಂದು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಇನ್ನು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅನ್ನೋದು ಯೋಚನೆ ಮಾಡ್ತಾ ಇಲ್ಲ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಸರೆಂಡರ್ ಆಗುವಂತ ಯೋಚನೆ ಮಾಡ್ತಾ ಇದೀರ ಅಂದ್ರೆ ಒಂದು ರಾಜ್ಯದ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಶೋಭೆ ತರಲ್ಲ ಅಂತ ಅನ್ಸುತ್ತೆ ಹೊರಟಿ ಸರ್ ಇಲ್ಲಿಲ್ಲ ನಾವು ಸರೆಂಡರ್ ಮಾಡಕ್ ಹೊಂಟಿಲ್ಲ ಬಟ್ ಪರಿಸ್ಥಿತಿಗಳು ಏನಾಗೈತೆ ಅಂದ್ರೆ ಈಗಿನ ಜನ ಆವಾಗಿನಂಗೆ ಜನ ಇಲ್ಲ ನಾವು ಎಷ್ಟೇ ಪ್ರಯತ್ನಕ್ಕೆ ನೋಡಿ ಮಣ್ಣೆ ಚುನಾವಣೆಯಲ್ಲಿ ನಾವು ಭಾಳ ಪ್ರಯತ್ನ ಮಾಡಿದ್ದೀವಿ ಈ ಎಮ್ ಎಲ್ ಸಿ ಚುನಾವಣೆಯಲ್ಲಿರ್ಬೋದು ಶಿರಾ ಚುನಾವಣೆ ಇರ್ಬೋದು ಶಿರಾ ಚುನಾವಣೆಯಲ್ಲಿ ದೇವೇಗೌಡರು ಒಂದು ವಾರ ನಿಂತ್ಕೊಂಡು ಕುಂತ್ಕೊಂಡಿಲ್ಲ ಅವರು ಅಷ್ಟೆಲ್ಲ ಪ್ರಯಾಣ ಮಾಡಿ ಎಲ್ಲ ಮಾಡಿ ಮತ್ತು ಅವರೆಲ್ಲ ಮಾಡಿದಂಥ ಕೆಲಸಕ್ಕೆ ಕೊಡ್ಲಿಲ್ಲ ನೀವು ಇರುವಂತ ಪಕ್ಷ ಲೆಫ್ಟ್ ಟು ಯು ನೀವು ಆದ್ರೂ ಮಾಡಿ ಏನಾದ್ರೂ ಮಾಡಿ ಬಟ್ ರಾಜ್ಯದ ಜನರಿಗೆ ಎರಡು ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಒಂದು ಆಲ್ಟರ್ನೇಟಿವ್ ಒಂದು ಪಕ್ಷ ಇರಬೇಕು ಅಂತ ಬಯಸ್ತಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಬಸವರಾಜ್ ಹೊರಟಿ ಸರ್ ನಮ್ ಜೊತೆಗೆ ಇಷ್ಟೊತ್ತು ಧನ್ಯವಾದ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಕ್ಕೆ